ದೇವ ಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಏಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯು ಶಾಂತಿಯು ಆಗಲಿ ಈ ಸಮಯ ದೇವರ ವಾಕ್ಯವನ್ನು ಜ್ಞಾನಿಸುವಂಥ ಸಮಯ ಈ ದಿನ ಕೂಡ ನಾನು ನಿಮ್ಮ ಜೊತೆಯಲ್ಲಿ ಉಪವಾಸದ ಪ್ರಾರ್ಥನೆಯ ಕುರಿತಾಗಿ ಮಾತನಾಡಲಿಕ್ಕಿದ್ದೇನೆ ನೋಡ್ರಿ ಉಪವಾಸವು ಕ್ರೈಸ್ತ ಜೀವಿತದಲ್ಲಿ ಒಂದು ಜಯಭರಿತ ಜೀವಿತಕ್ಕೆ ಸಹಾಯ ಮಾಡುವಂಥದ್ದಾಗಿದೆ ಉಪವಾಸದ ಮಾರ್ಗವು ಜಯದ ಮಾರ್ಗವಾಗಿರುತ್ತದೆ ಕ್ರೈಸ್ತ ಜೀವಿತದ ಬೆಳವಣಿಗೆಗೆ ವಿರೋಧವಾಗಿ ಬರುವಂಥ ಪ್ರತಿಯೊಂದು ತಡೆ ಹೋರಾಟಗಳನ್ನು ನಾವು ಉಪವಾಸದಿಂದ ಜಯಿಸಬಹುದು ಉಪವಾಸ ಪ್ರಾರ್ಥನೆಗೆ ಯೇಸು ಸ್ವಾಮಿ ನಮಗೆ ಮಾದರಿಯಾಗಿದ್ದಾರೆ ಮಾತ್ರವಲ್ಲದೆ ಜಯಪ್ರದವಾದ ಉಪವಾಸಕ್ಕೆ ಬೇಕಾದಂತ ಆಲೋಚನೆಗಳನ್ನು ಕೂಡ ನಾವು ಸತ್ಯ ವೇದದಲ್ಲಿ ನೋಡಬಹುದಾಗಿದೆ ಯೇಸು ಸ್ವಾಮಿ ಹೇಳಿದರು ನೀನು ಉಪವಾಸ ಮಾಡುವಾಗ ಅಂದರೆ ವೈಯಕ್ತಿಕವಾಗಿ ಪ್ರತಿಯೊಬ್ಬ ಕ್ರೈಸ್ತನು ದೇವ ಮಗುವು ನಾವೇನು ಮಾಡಬೇಕು ಉಪವಾಸ ಮಾಡಬೇಕು ಮತ್ತಾಯನ ಬರೆದ ಸುವಾರ್ತೆ ಆರನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ನಾವು ಹೇಗೆ ಉಪವಾಸ ಮಾಡಬೇಕು ಅದರಲ್ಲಿ ಏನು ಮಾಡಬೇಕು ಏನು ಮಾಡಬಾರದೆಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ ಅದು ಮಾತ್ರವಲ್ಲ ಆದಿ ಸಭೆಯು ಉಪವಾಸಕ್ಕೆ ಅದು ಬಹಳ ಒತ್ತು ಕೊಟ್ಟಿತ್ತು ಅದಾದ ನಂತರವಾಗಿ ನಾವು ನೋಡುವಾಗಲೂ ಕೂಡ ಹೊಸ್ತತ್ರ ಆ ಕ್ರಿಸ್ತನ ಸಭೆ ಅಥವಾ ಆದಿ ಸಭೆಯ ನಂತರ ನಾಲ್ಕು ನೂರು ವರ್ಷಗಳಾದ ಮೇಲೂ ಸಹ ಹೊಸ್ತತ್ರ ಆ ನಾಲ್ಕನೇ ಶತಮಾನ ಐದನೇ ಶತಮಾನದಲ್ಲಿ ಇದ್ದಂತ ದೇವ ಜನರು ಹೊಸ್ತತ್ರ ವಾರಕ್ಕೆ ಎರಡು ಸಾರಿ ಬುಧವಾರ ಶುಕ್ರವಾರ ಕಡ್ಡಾಯವಾಗಿ ಉಪವಾಸ ಮಾಡ್ತಾ ಇದ್ದಾರಂತೆ ಅದು ಮಾತ್ರವಲ್ಲ ನಾವು ಸತ್ಯವೇದದಲ್ಲಿ ವೇದದಲ್ಲಿ ಕೂಡ ನೋಡುವಾಗ ಅನೇಕ ದೇವ ಭಕ್ತರು ಉಪವಾಸ ಮಾಡಿದ್ದಾರೆ ಮೋಶೆ ನಲವತ್ತು ದಿನಗಳವರೆಗೆ ಎರಡು ಸಲ ಉಪವಾಸ ಮಾಡಿದನು ಅವನ ಮುಖ ದೇವರ ಪ್ರಭಾವದಿಂದ ಹೊಳೆಯುವವರೆಗೂ ಉಪವಾಸ ಮಾಡಿದನು ಯಹುಶವನ ಜೀವನದಲ್ಲಿ ನೋಡುವಾಗ ಆ ಪಟ್ಟಣದಲ್ಲಿ ಅವರು ಸೋತ ನಂತರವಾಗಿ ಯಹುಶವನು ಉಪವಾಸ ಮಾಡಿದನು ನ್ಯಾಯಸ್ಥಾಪಕರ ಸಮಯದಲ್ಲಿ ಸ್ತೋತ್ರ ಸಾಮುವೇಲನ ಕಾಲದಲ್ಲಿ ಎಲ್ಲ ಇಸ್ರಾಯೇಲರು ಉಪವಾಸ ಇದ್ದರೆಂಬುದಾಗಿ ಸತ್ಯವೇದ ಹೇಳುತ್ತದೆ ದಾವಿದನು ತಾನು ರಾಜ್ಯನಾಗುವ ಮೊದಲು ಅದು ಮಾತ್ರವಲ್ಲ ಅವನ ಮಗು ಅಸ್ವಸ್ಥತೆ ಇದ್ದಾಗ ಅವನ ಶತ್ರುಗಳು ಅವನ ಮೇಲೆ ಬೆನ್ನಟ್ಟಿ ಬಂದಾಗ ಅನೇಕ ವರ್ತಿ ದಾವಿದನು ಸಹ ಉಪವಾಸ ಮಾಡಿದನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಯಹುಶ್ಯಫಾಟನ ಜೀವಿತದಲ್ಲಿ ನಾವು ನೋಡುವಾಗ ನೀನು ಯುದ್ಧ ಮಾಡಬೇಕಾಗಿಲ್ಲ ನಾನು ನಿಮಗೋಸ್ಕರ ಯುದ್ಧ ಮಾಡುತ್ತೇನೆಂಬುದಾಗಿ ದೇವರು ಹೇಳುವವರೆಗೂ ಸಹ ಯಹುಶ್ಯಫಾಟನು ಆತನ ಜನರು ಉಪವಾಸದಿಂದ ಓ ಸ್ತೋತ್ರ ಇದ್ದರು ಉಪವಾಸದೊಂದಿಗೆ ವೈರಿಗಳನ್ನು ಸ್ತೋತ್ರದಿಂದ ಗೆದ್ದರು ಎಂಬುದಾಗಿ ನಾವು ನೋಡ್ತೇವೆ ಎಲಿಯ ಯಜ್ರ ನೆಹಮೆಯ ಎಸ್ತೆರಳು ದಾನಿಯಲ್ಲ ಇವರೆಲ್ಲರೂ ಉಪವಾಸಕ್ಕೆ ಹೆಸರುವಾಸಿಯಾಗಿದ್ದರು ನೋಡ್ರಿ ಆದಿ ಸಭೆಯ ದೇವರ ಆಶೀರ್ವಾದವಿದ್ದ ಶಕ್ತಿಯುತವಾದಂಥ ಒಂದು ವಿಧಾನವೆಂದರೆ ಅದು ಉಪವಾಸವಾಗಿತ್ತು ಅದು ಮಾತ್ರವಲ್ಲ ಚರಿತ್ರೆಯಲ್ಲಿ ಕೂಡ ನೋಡ್ರಿ ಅನೇಕರ ನಾಯಕರ ಜೀವಿತದಲ್ಲಿ ಕೂಡ ಉಪವಾಸದೊಂದಿಗೆ ಅವರು ಇದ್ದಾಗ ದೇವರು ದೊಡ್ಡ ಕಾರ್ಯಗಳನ್ನು ಮಾಡಿದರು ಅಪೋಸ್ತಲ ಪೌಲನು ಪ್ರತಿ ಸಭೆಯಲ್ಲಿ ಸಹ ಉಪವಾಸ ಪ್ರಾರ್ಥನೆಯನ್ನಗೆ ಒತ್ತು ಕೊಟ್ಟರು ಅಂತ್ಯೋಕ್ಯ ಸಭೆ ಉಪವಾಸ ಪ್ರಾರ್ಥನೆ ಮಾಡುತ್ತಿದ್ದಾಗ ಪೌಲ ಬಾರ್ನಾಬರನ್ನ ಪರಿಶುದ್ಧಾತ್ಮನು ಬೇರ್ಪಡಿಸಿದರು ಹದಿಮೂರನೇ ಶತಮಾನದಲ್ಲಿ ಅಸಿಸಿ ಫ್ರಾನ್ಸಿಸ್ ಎಂಬಂಥ ಅಷ್ಟೊತ್ರ ಒಬ್ಬ ದೇವ ಭಕ್ತನು ಇಟಲಿಯ ಬೀದಿಗಳಲ್ಲಿ ಹಾಡುತ್ತಾ ಪ್ರಸಂಗಿಸುತ್ತಾ ಸಾಕ್ಷಿ ಹೇಳುತ್ತಾ ಅನೇಕ ಯುವಜನರು ರಕ್ಷಣೆ ಹೊಂದುವವರೆಗೂ ಉಪವಾಸ ಮಾಡ್ತಲೇ ಇದ್ರಂತೆ ಮಾರ್ಟಿನ್ ಲೂಥರ್ ಅವ್ರ ಮೇಲೊಂದು ಕಂಪ್ಲೇಂಟ್ ರೀ ಏನು ಗೊತ್ತಾ ಅತಿಯಾಗಿ ಉಪವಾಸ ಮಾಡ್ತಾರೆಂಬುದಾಗಿ ಎಂಬುದಾಗಿ ಮಾರ್ಟಿನ್ ಲೂಥರನ್ನು ಟೀಕಿಸಲಾಗ್ತಾ ಇತ್ತಂತೆ ಜಾನ್ ಕ್ಯಾಲ್ವಿನ್ ಅವರು ಜಿನಿವಾದ ಬಹುತೇಕ ಜನರು ಮಾನ ಸಾಂತರ ಹೊಂದುವವರೆಗೂ ಉಪವಾಸವಿದ್ದು ಪ್ರಾರ್ಥಿಸಿದರಂತೆ ನೋಡ್ರಿ ಸ್ಕಾಟ್ಲೆಂಡ್ ಅಲ್ಲಿ ರಕ್ತ ಪಿಪಾಸಿ ಎಂಬಂತ ಒಬ್ಬ ರಾಣಿ ಇದ್ದಳು ಆ ರಾಣಿಯ ಹೆಸರು ಮೇರಿ ಎಂಬುದಾಗಿ ಜಾನ್ ನಾಕ್ಸ್ ಆ ಉಪವಾಸ ಪ್ರಾರ್ಥನೆ ಮಾಡುವಾಗ ಅವಳು ಹೇಳಿದಳು ಸ್ಕಾಟ್ಲ್ಯಾಂಡಿನ ಎಲ್ಲ ಸೈನ್ಯಗಳಿಗಿಂತ ಜಾನ್ ನಾಕ್ಸನ ಉಪವಾಸ ಪ್ರಾರ್ಥನೆ ಅದು ಬಹಳ ಶ್ರೇಷ್ಠವಾದದ್ದು ಆ ಪ್ರಾರ್ಥನೆಗೆ ನಾನು ಭಯಪಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ಲಂತೆ ಜಾನ್ ವೆಸ್ಲಿ ಎರಡು ಸಲ ಆದಿಸಭೆಯ ಕಾಲದ ರೂಢಿಯಂತೆ ಉಪವಾಸದಿಂದ ಇರುತ್ತಾ ಇದ್ದರಂತೆ ತನ್ನ ಹಿಂಬಾಲಿಕರಿಗೂ ದೇವ ಜನರಿಗೂ ಅದನ್ನು ಅನುಸರಿಸುವಂತೆ ಒತ್ತಾಯಿಸುತ್ತಾ ಇದ್ರಂತೆ ಜೋನಾಥನ್ ಎಡ್ವರ್ಡ್ ಉಪವಾಸ ಪ್ರಾರ್ಥನೆಯಲ್ಲಿ ಅವಳು ಬಹಳ ಉಪವಾಸ ಮಾಡ್ತಾ ಇದ್ರಂತೆ ಎಷ್ಟರವರೆಗೆ ಅಂತ ಹೇಳಿದ್ರೆ ಎಲ್ಲಾದರೂ ಒಂದು ಕೂಟಕ್ಕೆ ಕರೆದ್ರೆ ಆ ಫುಲ್ ಪೀಠ ಅಥವಾ ಆ ಪೀಠದ ಮುಂದೆ ನಿಂತುಕೊಳ್ಳಿಕ್ಕೂ ಕೂಡ ಅವರಿಗೆ ಶಕ್ತಿ ಇರ್ತಾ ಇರಲಿಲ್ಲಂತೆ ಅಷ್ಟು ಉಪವಾಸ ಮಾಡಿ ಹೋಗಿ ಅಲ್ಲಿ ನಿಂತುಕೊಳ್ಳುತ್ತಾ ಇದ್ದರು ಅಲ್ಲಿ ದೇವ ಪ್ರಸನ್ನತೆ ಬಂದು ಅಲ್ಲಿ ಚಲಿಸಿ ದೇವರು ದೊಡ್ಡ ಕಾರ್ಯಗಳನ್ನು ಮಾಡುತ್ತಾ ಇದ್ದರು ಇಂಗ್ಲೆಂಡನ್ನು ದೇವರ ಮಹಿಮೆಗಾಗಿ ಗೆದ್ದುಕೊಂಡರು ಅವರ ಕುರಿತಾಗಿ ನೀವು ಕೇಳಿರಬಹುದು ಅವರ ಕೂಟಗಳಲ್ಲಿ ಹೊಸ್ತೋತ್ರ ಯಾರಾದರೂ ಇನ್ನೂ ಆ ದೈವಿಕ ಪ್ರಸನ್ನತೆಯನ್ನು ಅನುಭವಿಸದೇ ಇದ್ದರೆ ಜನರು ರಕ್ಷಿಸಲ್ಪಡದೇ ಇದ್ದರೆ ತಕ್ಷಣ ಮೂರು ದಿವಸ ಹಗಲಿರುಳು ಹೊಸ್ತೋತ್ರ ಉಪವಾಸ ಪ್ರಾರ್ಥನೆ ಮಾಡಿ ನಂತರ ಕೂಟವನ್ನು ನಡೆಸುತ್ತಾ ಇದ್ದರು ಪವಿತ್ರಾತ್ಮನು ಇಳಿದು ಬಂದು ಅನೇಕ ಸಾವಿರಾರು ಜನರನ್ನು ಮುಟ್ಟಿ ಅವರ ಜೀವಿತವನ್ನು ಬದಲಾಯಿಸುತ್ತಾ ಇದ್ದರು டி எல் மோடி கூட தம ಕೂಟಗಳಲ್ಲಿ ವಿಶೇಷವಾಗಿ ದೇವರ ಕಾರ್ಯಗಳನ್ನು ಸ್ತೋತ್ರ ನೋಡುವುದಕ್ಕಾಗಿ ತನ್ನ ಆ ಬೈಬಲ್ ಇನ್ಸ್ಟಿಟ್ಯೂಟಿನ ಶಿಕ್ಷಕರು ಮುಖ್ಯ ವಿದ್ಯಾರ್ಥಿಗಳು ಉಪವಾಸ ಪ್ರಾರ್ಥನೆ ಮಾಡಲು ಕೇಳಿಕೊಳ್ಳುತ್ತಾ ಇದ್ದರಂತೆ ಅದು ಮಾತ್ರವಲ್ಲ ಬೆಳಗಿನ ಜಾಬ ಎರಡು ಮೂರು ಮತ್ತು ಐದು ಗಂಟೆಯವರೆಗೆ ಪ್ರಾರ್ಥಿಸುತ್ತಾ ಇದ್ದರಂತೆ ಹಾಗಾದರೆ ಉಪವಾಸ ಪ್ರಾರ್ಥನೆ ದೇವ ಮಕ್ಕಳಿಗೆ ಬಹಳ ಬಹಳ ಮುಖ್ಯ ರೀ ನಾನು ಚರಿತ್ರೆಯಿಂದ ಹೇಳಿದೆ ಸತ್ ವೇದದಿಂದ ಹೇಳಿದೆ ಯಾಕೆ ಅಂತ ಹೇಳಿದ್ರೆ ಸ್ತೋತ್ರ ಅವರೆಲ್ಲ ಉಪವಾಸ ಪ್ರಾರ್ಥನೆಗೆ ಪ್ರಾಧಾನ್ಯತೆ ಕೊಟ್ಟಿರುವಾಗ ದೇವ ಮಕ್ಕಳಾದಂತ ನಾವು ಸಹ ಉಪವಾಸ ಪ್ರಾರ್ಥನೆಗೆ ಪ್ರಾಧಾನ್ಯತೆ ಕೊಡಬೇಕು ಸತ್ಯವೇದ ಅನುಸಾರವಾಗಿ ಉಪವಾಸವೆಂದರೆ ಶಾರೀರಿಕವಾದ ಅವಶ್ಯಕತೆಗಳನ್ನ ಹೊಸ್ತೋತ್ರ ಬದಿಗಿಟ್ಟು ಹೊಸ್ತೋತ್ರ ದೇವ ಸಮ್ಮುಖವನ್ನ ಬಯಸುವಂಥ ಒಂದು ಕಾರ್ಯ ನಿಜವಾದ ಉಪವಾಸವೆಂದರೆ ಕುಟುಂಬ ಸ್ನೇಹಿತರಿಂದ ಸ್ವಲ್ಪ ಕಾಲ ದೂರವಿದ್ದೋ ಫೋನಿನಿಂದ ಸ್ವಲ್ಪ ಕಾಲ ದೂರವಿದ್ದೋ ದೈವರೊಟ್ಟಿಗೆ ಸಮಯವನ್ನು ಕಳೆಯುವುದೇ ನಿಜವಾದ ಉಪವಾಸವಾಗಿದೆ ನೋಡ್ರಿ ಅಬ್ರಾಹಮನ ಸೇವಕನಾದ ಇಲಿಯಾಜರನು ಅವನೊಂದು ತೀರ್ಮಾನ ತೆಗೆದುಕೊಂಡ ಅವನ ಯಜಮಾನನ ಓಸ್ತ ಅಂದರೆ ಅಬ್ರಾಹಮನ ಮಗನಾದ ಈ ಸಾಕನೆಗಾಗಿ ಹೆಣ್ಣು ನೋಡಲಿಕ್ಕೆ ಅವನು ಹೊರಟಾಗ ಅವನೊಂದು ತೀರ್ಮಾನ ಏನಂತೇಳಿದ್ರೆ ನನ್ನ ಕೆಲಸವು ಮುಗಿಯುವ ತನಕ ನಾನು ಊಟ ಮಾಡುವುದಿಲ್ಲ ಆದಿಕಾಂಡ ಇಪ್ಪತ್ನಾಲ್ಕು ಮೂವತ್ತ್ ಮೂರನೇ ವಾಕ್ಯವನ್ನು ನೀವು ನೋಡ್ರಿ ನೋಡ್ರಿ ಅವನು ಹೇಳ್ತಾ ಇದ್ದಾನೆ ಓಸ್ತೋತ್ರ ನಾನು ಬಂದ ಕೆಲಸವನ್ನು ಹೇಳದೆ ಊಟ ಮಾಡುವುದಿಲ್ಲ ಅಂದ್ರೆ ಅವನು ಮನಸ್ಸಿನಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡಿರಬೇಕು ನನ್ನ ಕೆಲಸ ಆಗುವವರೆಗೂ ನಾನು ಉಪವಾಸ ಮಾಡ್ತೇನೆ ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಬರುವಂತ ಸಮಸ್ಯೆಗಳು ಅವಷ್ಟೊತ್ತ ಸವಾಲುಗಳು ಅನೇಕ ಹೋರಾಟಗಳು ಇವುಗಳನ್ನು ಗೆಲ್ಲಲು ನಾವು ಉಪವಾಸ ಮಾಡಬೇಕ್ರಿ ಕೆಲವರು ಉಪವಾಸ ತೆಗೆದುಕೊಳ್ತಾರೆ ಮಕ್ಕಳು ಪರೀಕ್ಷೆಗಳಿಗೆ ಹೋಗಿ ಪರೀಕ್ಷೆಯನ್ನು ಮುಗಿಸಿ ಬರುವ ತನಕ ತಂದೆ ತಾಯಿಗಳು ಉಪವಾಸದಿಂದ ಇರುವುದನ್ನು ನಾನು ನೋಡಿದ್ದೇನೆ ಅದು ಮಾತ್ರವಲ್ಲ ಗಂಡ ಸೇವೆಗಾಗಿ ಹೋದಾಗ ಹೆಂಡತಿ ಗಂಡನ ಆ ಸೇವೆಗಾಗಿ ಉಪವಾಸದೊಂದಿಗೆ ಪ್ರಾರ್ಥನೆ ಮಾಡಿರುವುದನ್ನ ನಾನು ನೋಡಿದ್ದೇನೆ ಅದು ಮಾತ್ರವಲ್ಲ ಒಂದು ಒಂದು ಇಂಟರ್ವ್ಯೂಗೋ ಅಥವಾ ಒಂದು ಸಂದರ್ಶನಕ್ಕೆ ಹೋಗುವ ಮುನ್ನ ಉಪವಾಸದಿಂದ ಪ್ರಾರ್ಥನೆ ಮಾಡಿ ಹೋಗುವವರು ಉಂಟು ಅದ್ಭುತವನ್ನು ಕಂಡವರು ಉಂಟು ಅದು ಮಾತ್ರವಲ್ಲ ಜೀವಿತದಲ್ಲಿ ಮದುವೆಯ ವಿಷಯಕ್ಕೆ ಬರುವಾಗ ಯಾವ ತೀರ್ಮಾನ ತೆಗೆದುಕೊಳ್ಬೇಕೆಂಬುದಾಗಿ ಗೊತ್ತಿಲ್ಲದೆ ಇರುವಾಗ ಉಪವಾಸ ಮಾಡಿ ದೇವರ ಚಿತ್ತವನ್ನು ತಿಳಿದವರು ಅನೇಕರಿದ್ದಾರೆ ಅದು ಮಾತ್ರವಲ್ಲ ಓಸ್ತೋತ್ರ ತಮ್ಮ ಜೀವಿತದಲ್ಲಿ ಬರುವಂಥ ಅಪಾಪದ ಸ್ವಭಾವ ಕೋಪದ ಸ್ವಭಾವ ಓಸ್ತೋತ್ರ ನಮ್ಮ ಜೀವಿತದಲ್ಲಿ ಬರುವಂಥ ಎಲ್ಲ ಬಲಹೀನತೆಯ ಅವಸ್ಥೆಗಳಲ್ಲಿ ನಾವು ಉಪವಾಸ ತೆಗೆದುಕೊಂಡು ಉಪವಾಸ ಮಾಡುವಾಗ ಅಂಥ ಸಮಯದಲ್ಲಿ ಕೂಡ ನಮ್ಮ ಜೀವಿತದಲ್ಲಿ ಒಂದು ಬಲ ಉಂಟಾಗಿ ನಮ್ಮ ಎಲ್ಲ ಕಾರ್ಯಗಳಲ್ಲಿ ಓಸ್ತೋತ್ರ ಜಯ ಕೊಡುತ್ತಾರೆ ಹಾಗಾದರೆ ನಮ್ಮ ಜೀವನದಲ್ಲಿ ಸಮಸ್ಯೆಗಳ ಹೋರಾಟಗಳ ಬಾಧೆಗಳ ಉಪವಾಸದಿಂದ ಪ್ರಾರ್ಥಿಸುವುದು ಬಹಳ ಒಳ್ಳೆಯದು ಹಾಗಾದರೆ ಈ ದಿನ ಸಂಕ್ಷಿಪ್ತವಾಗಿ ನಾನು ನಿಮ್ಮ ಜೊತೆಯಲ್ಲಿ ದೇವರಿಗಾಗಿ ಹೇಗೆ ಉಪವಾಸ ಮಾಡೋದು ನಮಗಾಗಿ ನಾವು ಉಪವಾಸ ಮಾಡ್ತೇವೆ ನಮ್ಮ ಕಾರ್ಯಗಳಿಗಾಗಿ ಉಪವಾಸ ಮಾಡ್ತೇವೆ ಆದರೆ ದೇವರು ಬಯಸುವಂಥ ಉಪವಾಸ ಯಾವುದು ಒಂದು ದೇವರನ್ನು ಮೆಚ್ಚಿಸಲು ಉಪವಾಸ ಮಾಡ್ರಿ ಯಾವುದಕ್ಕಾಗಿ ನೀವು ಉಪವಾಸದಿಂದಿರೋದು ಊರಿಗೆಲ್ಲ ಡೊಂಗರ ಹೊಡೆದು ತಿಳಿಸುವುದಕ್ಕಾಗಿ ಅಲ್ಲ ದೇವರನ್ನು ಮೆಚ್ಚಿಸುವುದಕ್ಕಾಗಿರಲಿ ದೇವರ ಸಮೀಪಕ್ಕೆ ಬರುವುದಕ್ಕಾಗಿ ದೇವರೇ ನಾನಿನ್ನೂ ನಿನ್ನ ತಿಳಿಯಬೇಕು ನಾನಿನ್ನೂ ನಿಮ್ಮನ್ನು ಅರಿಯಬೇಕು ಎಂಬಂಥ ಒಂದು ದಾಹದಿಂದ ತಿಳಿಯುವುದಕ್ಕಾಗಿ ಉಪವಾಸವನ್ನು ಮಾಡ್ರಿ ಅಂಥ ಉಪವಾಸ ದೇವರು ಬಯಸುವ ಉಪವಾಸವಾಗಿರುತ್ತದೆ ನೀವು ಹೇಳಿ ಸ್ವಾಮಿ ನಾನಿವತ್ತು ಉಪವಾಸ ಇದ್ದೇನೆ ಕಾರಣ ನಿನ್ನನ್ನು ಪ್ರೀತಿಸದೆ ಈಗ ನಾನು ನಿನ್ನನ್ನು ಪ್ರೀತಿಸುವುದಕ್ಕಾಗಿ ಉಪವಾಸ ಮಾಡುತ್ತಾ ಇದ್ದೇನೆ ಜಕರೆ ಏಳನೇ ಅಧ್ಯಾಯ ಐದರಲ್ಲಿ ದೇವರು ಕೇಳ್ತಾರೆ ನೀವು ಉಪವಾಸ ಮಾಡಿದ್ದು ನನಗಾಗಿಯೋ ಕೆಲವು ಸಾರಿ ಹೊಸ ನಾವು ನಮಗಾಗಿ ಉಪವಾಸ ಮಾಡ್ತೀವೋ ಅದಕ್ಕಿಂತಲೂ ದೇವರನ್ನ ಮೆಚ್ಚಿಸಲು ನಾವು ಉಪವಾಸ ಮಾಡಿದ್ರೆ ಬಹಳ ಒಳ್ಳೇದ್ರಿ ಎರಡನೇದಾಗಿ ದೇವರ ಕರೆಗೆ ಓಗೊಟ್ಟು ಪ್ರತಿಕ್ರಿಯಿಸಿ ಉಪವಾಸವಿರ್ರಿ ಯೇಸು ಸ್ವಾಮಿ ಹೇಳಿದ್ದಾರೆ ನೀವು ಉಪವಾಸ ಮಾಡುವಾಗ ಆಲ್ರೆಡಿ ದೇವರು ಕರೆ ಕೊಟ್ಟಿದ್ದಾರೆ ಒಂದು ಆಜ್ಞೆ ಕೊಟ್ಟಿದ್ದಾರೆ ಆದುದರಿಂದ ಆ ಆಜ್ಞೆಗೆ ನಾವು ಒಳಗಾಗಿ ಉಪವಾಸ ಮಾಡಬೇಕು ಯೋವೇಲನ ಗ್ರಂಥದಲ್ಲಿ ನೋಡ್ರಿ ಹೋಸ್ತತ್ರ ಉಪವಾಸ ದಿನವನ್ನ ಗೊತ್ತು ಮಾಡ್ರಿ ಒಂದು ದಿನವನ್ನು ಯಾವ್ಯಾವುದಕ್ಕೋ ನಾವು ದಿನವನ್ನು ಫಿಕ್ಸ್ ಮಾಡ್ತೇವೆ ಅದೇ ವಿಧದಲ್ಲಿ ಒಂದು ದಿನ ನಾನು ಉಪವಾಸಕ್ಕಾಗಿ ಬೇರ್ಪಡಿಸ್ತೇನೆ ಉಪವಾಸದಿಂದ ನಾನು ದೇವರನ್ನ ಹುಡುಕುವುದಕ್ಕಾಗಿ ಬೇರ್ಪಡಿಸ್ತೇನೆ ಎಂಬುದಾಗಿ ಬೇರ್ಪಡಿಸಿ ಉಪವಾಸ ಮಾಡ್ರಿ ನಿಮ್ಮ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ ಯಾವುದಕ್ಕಾಗಿ ಉಪವಾಸ ಮಾಡಬೇಕು ದೇವರ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಲು ಉಪವಾಸ ಮಾಡ್ರಿ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಅನೇಕ ಭಕ್ತರು ಉಪವಾಸ ಮಾಡಿದ್ದಾರೆ ಯಾವುದಕ್ಕಾಗಿ ಗೊತ್ತಾ ತಮ್ಮನ್ನು ತಗ್ಗಿಸಿಕೊಂಡು ತಮ್ಮನ್ನು ಪರೀಕ್ಷಿಸಿಕೊಂಡು ಉಪವಾಸದ ಸಮಯದಲ್ಲಿ ನಮ್ಮ ಜೀವನ ಹೇಗಿದೆ ನಮ್ಮ ಕಾರ್ಯಗಳು ಹೇಗಿದೆ ನಾವು ದೇವರ ಸಮ್ಮುಖದಲ್ಲಿ ಬಂದು ಪಶ್ಚಾತ್ತಾಪಟ್ಟು ಓಸ್ತೋತ್ರ ದೇವರ ಮುಂದೆ ನಾವು ತಗ್ಗಿಸಿಕೊಳ್ಳುವಾಗ ನಮ್ಮ ಜೀವಿತದಲ್ಲಿ ಇನ್ನೂ ದೇವರು ಕೃಪೆಯನ್ನು ಹೇರಳವಾಗಿ ಕೊಡುವಂಥವರಾಗಿದ್ದಾರೆ ಹಾಗಾದರೆ ಉಪವಾಸ ಯಾಕೆ ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳಲು ಯಾಕೋಬ್ಬನ ಪತ್ರಿಕೆ ನಾಲ್ಕನೇ ಅಧ್ಯಾಯ ಆರನೆಯ ವಾಕ್ಯ ಹೇಳುತ್ತದೆ ದೇವರು ದೀನರಿಗಾದರು ಕೃಪೆಯನ್ನು ಕೊಡುತ್ತಾರಂತೆ ಹಾಗಾದರೆ ದೇವರ ಹಸ್ತದ ಕೆಳಗೆ ನಿನ್ನನ್ನು ತಗ್ಗಿಸಿಕೊಳ್ಳಲು ಉಪವಾಸ ಒಂದು ಮಾರ್ಗವಾಗಿದೆ ಯಾಕೆ ಉಪವಾಸ ಮಾಡಬೇಕ್ರೆ ದೇವರ ಮುಖವನ್ನು ಇನ್ನೂ ಹೆಚ್ಚಾಗಿ ನೋಡಲು ಹೆಸು ಸ್ವಾಮಿ ಹೇಳಿದರು ನಿನ್ನ ದೇವರನ್ನು ನಿನ್ನ ಪೂರ್ಣ ಹೃದಯದಿಂದ ನಿನ್ನ ಪೂರ್ಣ ಪ್ರಾಣದಿಂದ ನಿನ್ನ ಪೂರ್ಣ ಶಕ್ತಿಯಿಂದ ಪ್ರೀತಿಸಬೇಕು ದೇವರನ್ನ ಮುಖವನ್ನು ನೋಡುವುದಕ್ಕಾಗಿ ದೇವರನ್ನು ಪ್ರೀತಿಸುವುದಕ್ಕಾಗಿ ಎರಮೇನ ಗ್ರಂಥ ಇಪ್ಪತ್ತೊಂಬತ್ತನೇ ಅಧ್ಯಾಯ ಹೊಸ್ತತ್ರ ಒಂದು ಮತ್ತು ಮೂರನೇ ವಾಕ್ಯ ನೋಡುವುದಾದ್ರಲ್ಲಿ ದೇವರು ಹೇಳ್ತಾರೆ ನೀವು ನನ್ನನ್ನು ಹೃದಯಪೂರ್ವಕವಾಗಿ ಹುಡುಕಿದರೆ ನನ್ನನ್ನು ಕಂಡುಕೊಳ್ಳುವಿರಿ ದೇವರನ್ನು ಪೂರ್ಣ ಹೃದಯದಿಂದ ಹುಡುಕಲು ಉಪವಾಸವು ಪರಿಶುದ್ಧವಾದಂಥ ಮಾರ್ಗವಾಗಿದೆ ಪರಲೋಕದ ಉತ್ತರಗಳನ್ನು ಪಡೆದುಕೊಳ್ಳಲು ನಾವು ಕೇಳಬೇಕು ಹುಡುಕಬೇಕು ತಟ್ಟಬೇಕು ಹಾಗಾದರೆ ದೇವರ ಮುಖವನ್ನು ಉಪವಾಸ ಪ್ರಾರ್ಥನೆಯಲ್ಲಿ ನಾವು ಹುಡುಕಬೇಕ್ರೀ ಉಪವಾಸವು ದೇವರನ್ನು ಹುಡುಕುವಂಥ ಆಳವಾದ ಹಂಬಲವನ್ನು ಸೂಚಿಸುತ್ತದೆ ದೇವರನ್ನು ನೋಡುವ ಹಸಿವೆ ಆತನ ಶಕ್ತಿಯುತವಾದ ಕಾರ್ಯ ಎಷ್ಟು ಮಹತ್ವತರವಾದದ್ದಂದರೆ ಓ ಸ್ತೋತ್ರ ದೇವರ ನನಗೆ ಆಹಾರ ಬೇಡ ದೇವರೇ ಸ್ತೋತ್ರ ನನಗೆ ನೀನು ಬೇಕೆಂಬುದಾಗಿ ದೇವರ ಮುಖವನ್ನು ಹುಡುಕುವುದಕ್ಕಾಗಿ ಉಪವಾಸ ಮಾಡ್ರಿ ಅದು ಮಾತ್ರವಲ್ಲ ನಿನ್ನ ಆತ್ಮದ ಪರಿಶುದ್ಧ ಶಿಸ್ತನ್ನು ನಿನ್ನನ್ನು ಪರೀಕ್ಷಿಸಿಕೊಳ್ಳುವುದಕ್ಕೆ ಉಪವಾಸ ಮಾಡ್ರಿ ಏಸುವಿನ ಶಿಷ್ಯನಾದವನು ದೇವ ಭಕ್ತನಾದವನು ನಾವು ಯೇಸುವನ್ನು ಹಿಂಬಾಲಿಸಬೇಕ್ರಿ ನಮ್ಮ ಜೀವಿತವನ್ನು ದೇವರ ಮುಂದೆ ಬಿಚ್ಚಬೇಕು ನಮ್ಮ ಹೃದಯವನ್ನು ದೇವರ ಮುಂದೆ ಬಿಚ್ಚಬೇಕು ದೇವರಿಗೆ ಯಾವುದಾದ್ರೂ ಇಷ್ಟ ಇಲ್ವಾ ನಾನು ಮಾಡುತ್ತಾ ಇರುವಂಥ ಕಾರ್ಯ ಹೇಗಿದೆ ಅದನ್ನು ದೇವರ ಸಮ್ಮುಖದಲ್ಲಿ ಸ್ತೋತ್ರ ಆ ಪ್ರಾರ್ಥನೆಯಲ್ಲಿ ನೀವು ಬಿಚ್ಚಿ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳುವಾಗ ದೇವರು ನಿಮ್ಮನ್ನು ಸ್ತೋತ್ರ ಪರಿಶೋಧಿಸಿ ನಿಮ್ಮನ್ನು ಇನ್ನೂ ಸರಿಪಡಿಸಿ ನಿಮ್ಮ ಜೀವಿತದಲ್ಲಿ ಸ್ತೋತ್ರ ಇನ್ನೂ ಏನು ಮಾಡಬೇಕು ಏನು ಮಾಡಬಾರ್ದು ಎಂಬುದಾಗಿ ದೇವರು ನಿಮಗೆ ತಿಳಿಸುವಂಥವರಾಗಿದ್ದಾರೆ ನೋಡ್ರಿ ಹಾಗಾದರೆ ನಮ್ಮ ಜೀವಿತದಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕ್ರೆ ನೋಡ್ರಿ ಸೈತಾನನು ಉಪವಾಸವನ್ನು ದ್ವೇಷಿಸ್ತಾನೆ ಯಾಕೆ ಗೊತ್ತಾ ನೀವು ಉಪವಾಸ ಮಾಡ್ರೆ ನೀವು ಜಯ ಹೊಂದುತ್ತೀರಿ ಎಂಬುದಾಗಿ ಅವನಿಗೆ ಗೊತ್ತು ಆದುದರಿಂದ ಆ ಉಪವಾಸಕ್ಕೆ ತಡೆಗಳನ್ನು ತರ್ತಾನೆ ಪ್ರೀತಿಯುಳ್ಳ ದೇವಜನರೇ ನಮ್ಮ ಜೀವಿತದಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು ಉಪವಾಸ ಪ್ರಾರ್ಥನೆಯಲ್ಲಿ ನನ್ನ ಮಾತು ಹೇಗಿದೆ ನನ್ನ ನೋಟ ಹೇಗಿದೆ ನನ್ನ ನಡತೆ ಹೇಗಿದೆ ನೋಡ್ರಿ ನಮ್ಮ ಜೀವಿತದಲ್ಲಿ ಆ ಉಪವಾಸ ಪ್ರಾರ್ಥನೆಯಲ್ಲಿ ನಮ್ಮನ್ನು ಪರೀಕ್ಷಿಸಿಕೊಂಡು ಹಾಗೆ ಮುಂದುವರಿಯರಿ ನಿಶ್ಚಯವಾಗಿ ನಿಮ್ಮ ಜೀವನದಲ್ಲಿ ನೂತನ ಸಂಗತಿಗಳನ್ನು ಕರ್ತನು ಮಾಡುವಂಥವರಾಗಿದ್ದಾರೆ ಹಾಗಾದರೆ ನಾವು ಉಪವಾಸ ಹೇಗೆ ಮಾಡಬೇಕು ಅಥವಾ ಯಾವ ವಿಧದಲ್ಲಿ ಉಪವಾಸ ಕಾರ್ಯಗಳಿಗಾಗಿ ಪ್ರಾರ್ಥಿಸಬೇಕೆಂಬುದಾಗಿ ನಿಮ್ಮ ಜೊತೆಯಲ್ಲಿ ಹೇಳಿದೆ ನೋಡ್ರಿ ನಾವು ಉಪವಾಸದಿಂದ ಪ್ರಾರ್ಥಿಸಿದಾಗ ಏನಾಗುತ್ತೆ ಗೊತ್ತಾ ಒಂದು ನಿಮ್ಮ ಪ್ರಾರ್ಥನೆಗಳು ಉತ್ತರಿಸಲ್ಪಡುತ್ತದೆ ಅನೇಕ ಪ್ರಾರ್ಥನೆಗಳು ಕೆಲವು ಸಾರಿ ಕೇಳುವುದಿಲ್ಲ ನೀವು ಉಪವಾಸದಿಂದ ಪ್ರಾರ್ಥನೆ ಮಾಡಿ ನೋಡ್ರಿ ನಿಮ್ಮ ಪ್ರಾರ್ಥನೆಯನ್ನ ದೇವರು ಕೇಳಿ ನಿಮ್ಮ ಜೀವಿತದಲ್ಲಿ ಮೊರೆ ಇಡುವಂತ ಕಾರ್ಯಗಳ ಮೇಲೆ ದೇವರು ಒಂದು ಅದ್ಭುತವನ್ನ ಮಾಡುತ್ತಾರೆ ಒಂದು ಅದ್ಭುತ ಸಾಕ್ಷಿಯನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ ಒಂದು ಕುಟುಂಬದಲ್ಲಿ ಒಂದು ಸಹೋದರಿ ಮಾತ್ರ ರಕ್ಷಣೆ ಹೊಂದಿದಳು ತನ್ನ ಗಂಡನಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಳು ಪ್ರಾರ್ಥನೆ ಮಾಡ್ತಾ ಇದ್ದಳು ಗಂಡನ ಜೀವಿತದಲ್ಲಿ ಏನು ಬದಲಾವಣೆ ಇಲ್ಲ ಒಂದು ತೀರ್ಮಾನ ತೆಗೆದುಕೊಂಡಳು ವಾರಕ್ಕೆ ಒಂದು ದಿನ ನನ್ನ ಕುಟುಂಬದ ರಕ್ಷಣೆಗಾಗಿ ನಾನು ಉಪವಾಸ ತೆಗೆದುಕೊಂಡು ಪ್ರಾರ್ಥನೆ ಮಾಡ್ತೇನೆಂಬುದಾಗಿ ದೇವರನ್ನು ಹುಡುಕಲಿಕ್ಕೆ ಆರಂಭಿಸಿದಾಗ ನಡೆದಂಥ ಅದ್ಭುತ ದೇವರು ಸ್ತೋತ್ರ ಅವಳ ಜೀವಿತದಲ್ಲಿ ಅವರ ಕುಟುಂಬದ ಎಲ್ಲರೂ ಉಪವಾಸ ಪ್ರಾರ್ಥನೆ ಮಾಡಿದ ಒಂದೊಂದು ವಿಷಯಕ್ಕೂ ಬಿಡುಗಡೆ ಕೊಟ್ಟು ಆ ಕುಟುಂಬವನ್ನು ರಕ್ಷಿಸಿದರು ಪ್ರೀತಿಯುಳ್ಳ ದೇವ ಜನರೇ ನಿಮ್ಮ ಜೀವಿತದಲ್ಲಿ ಸಹ ಒಂದು ಪ್ರಾರ್ಥನಾ ಮನವಿ ಇದೆಯಾ ಎಷ್ಟೋ ವರ್ಷಗಳಾಯಿತು ಈ ವಿಷಯಕ್ಕೆ ಬಿಡುಗಡೆ ಇಲ್ಲ ಎಂಬುದಾಗಿ ಕಾಯುತ್ತಾ ಇದ್ದೀರಾ ಉಪವಾಸದೊಂದಿಗೆ ಪ್ರಾರ್ಥನೆ ಮಾಡ್ರಿ ನಿಶ್ಚಯವಾಗಿ ಉಪವಾಸದಿಂದ ಪ್ರಾರ್ಥಿಸುವಾಗ ಕರ್ತನು ನಿಮ್ಮ ಪ್ರಾರ್ಥನೆಯನ್ನ ಕೇಳಿ ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡುತ್ತಾರೆ ಎರಡನೇದಾಗಿ ನೀವು ಉಪವಾಸ ಮಾಡುವಾಗ ನಿಮಗೆ ಒಂದು ಪಾಪದಿಂದ ಬಿಡುಗಡೆ ಉಂಟಾಗುತ್ತೆ ನೋಡ್ರಿ ಸತ್ಯವೇದದಲ್ಲಿ ನಾವು ನೋಡುವಾಗ ನಿನವೇ ಪಟ್ಟಣ ಇತ್ತು ಆ ನಿನವೇ ಪಟ್ಟಣದ ಜನರು ಬಹಳ ದುಷ್ಟರಾಗಿದ್ದರು ಬಹಳ ಪಾಪ ಮಾಡುವವರಾಗಿದ್ದರು ದೇವರು ಯೌನನ್ನು ಕಳಿಸ್ತಾರೆ ಆ ಪಟ್ಟಣವನ್ನು ನಾಶ ಮಾಡ್ತಾರೆ ನೀನು ಹೋಗಿ ಅಲ್ಲಿ ಸುವಾರ್ತೆ ಸಾರು ಅಲ್ಲಿ ಹೋಗಿ ದೇವರು ಈ ಪಟ್ಟಣವನ್ನು ನಾಶ ಮಾಡಲಿಕ್ಕೆ ದೇವರ ಕಡೆಗೆ ತಿರುಗಿಕೊಂಡರು ಎಂಬುದಾಗಿ ಸುವಾರ್ತೆ ಸಾರಿದಾಗ ಜನರೆಲ್ಲರೂ ದೇವರ ಕಡೆಗೆ ತಿರುಗಿಕೊಂಡರು ಹೇಗೆ ತಿರುಗಿಕೊಂಡರು ಗೊತ್ತಾ ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ಉಪವಾಸದೊಂದಿಗೆ ಪ್ರಾಣಿಗಳಿಗೂ ಸಹ ಏನು ಕೊಡಲಿಲ್ಲ ಅಂತೆ ಪ್ರಾಣಿಗಳು ಸಹ ಉಪವಾಸ ಇದ್ವು ಹಾಗಿದ್ದಾಗ ದೇವರು ಅವರನ್ನ ಕಂಡು ಆ ಪಟ್ಟಣದ ಮೇಲೆ ಹಲವು ಒಂದು ಕನಿಕರ ಪಟ್ಟರು ಆ ಪಟ್ಟಣವನ್ನು ಮನ್ನಿಸಿದರು ಮಾಡಬೇಕೆಂಬುದಾಗಿ ಬಯಸಿದ ಕಾರ್ಯವನ್ನು ದೇವರು ಇನ್ನು ಈ ಪಟ್ಟಣವನ್ನು ನಾಶ ಮಾಡುವುದಿಲ್ಲ ಎಂಬುದಾಗಿ ಹೇಳಿದರು ಪ್ರೀತಿಯುಳ್ಳ ದೇವ ಜನರೇ ನೀವು ಉಪವಾಸದೊಂದಿಗೆ ದೇವರ ಬಳಿ ಬಂದು ಬರುವಾಗ ನಿಮ್ಮ ಜೀವಿತದಲ್ಲಿ ಒಂದು ಬಿಡುಗಡೆ ಉಂಟಾಗ್ತದೆ ಸ್ತೋತ್ರ ನಿಮ್ಮ ಜೀವಿತದಲ್ಲಿ ಅನೇಕ ರಹಸ್ಯ ಪಾಪಗಳಿರಬಹುದು ಆ ಪಾಪದಲ್ಲಿ ನೀವು ಬಿದ್ದು ಬಿದ್ದು ಹೇಳುತ್ತಾ ಇರ್ಬೋದು ಪಾಸ್ತ ಇದನ್ನು ಬಿಡಬೇಕೆಂಬುದಾಗಿ ನನಗೆ ಆಸೆ ಇದೆ ಆದರೆ ನನಗೆ ಬಿಡಲಿಕ್ಕೆ ಆಗ್ತಾ ಇಲ್ಲ ನಾನು ಚರ್ಚಿಗೆ ಹೋಗ್ತಾ ಇದ್ದೇನೆ ಬೈಬಲ್ ರೀಡ್ ಮಾಡ್ತಾ ಇದ್ದಾನೆ ಎಲ್ಲ ಗೊತ್ತು ಆದರೂ ಕೂಡ ನಾನು ಪಾಪದಲ್ಲಿ ಬೀಳುತ್ತಾ ಇದ್ದಾನೆ ಹೊಸ್ತತ್ರ ಉಪವಾಸದೊಂದಿಗೆ ಪ್ರಾರ್ಥನೆ ಮಾಡ್ರೆ ನಿಮ್ಮ ಎಲ್ಲ ಪಾಪದ ಬಂಧನಗಳು ಓಸ್ತತ್ರ ಪಾಪದ ಕೇಡುಗಳನ್ನು ದೇವರು ಬಿಚ್ಚುವಂಥವರಾಗಿದ್ದಾರೆ ಚಾರ್ಲ್ಸ್ ಪಿನಿ ಎಂಬಂಥ ಒಬ್ಬ ದೇವ ಮನುಷ್ಯರಿ ಅವರು ಪೂರ್ಣವಾಗಿ ದೇವ ಪ್ರಸನ್ನತೆಯಿಂದ ತುಂಬಿದಂಥ ಒಬ್ಬ ದೈವ ಭಕ್ತರಾಗಿದ್ದರು ಅವರು ಹಂಗೆ ನಡ್ಕೊಂಡು ಹೋಗೋದಾದ್ರೆ ಜನರು ತಮ್ಮ ಪಾಪಗಳ ಅರಿವು ಉಂಟಾಗಿ ಅಲ್ಲೇ ಮುನಕಾಲ ಹಾಕಿ ಯೇಸುವೆಗೆ ತಮ್ಮ ಹೃದಯವನ್ನ ಒಪ್ಪಿಸಿಕೊಡ್ತಾ ಇದ್ರಂತೆ ಒಂದು ಸಾರಿ ಅವರು ದಾರಿಯಲ್ಲಿ ಹೋಗುತ್ತಾ ಇದ್ದಾಗ ಒಬ್ಬ ಕುಡುಕ ಅವನಿಗೆ ಆ ಪಾಪದ ಅರಿವುಂಟಾಗಿ ತಕ್ಷಣ ಆ ಚಾರ್ಲ್ಸ್ ಪಿನಿಯವರ ಜ ನೋಡಿ ಹೇಳುತ್ತಾ ಇದ್ದಾರೆ ನನಗೆ ನನ್ನ ಪಾಪದ ಕುರಿತಾಗಿ ನನಗೆ ಮನವರಿಕೆ ಉಂಟಾಗ್ತಾ ಇದೆ ನನಗೆ ಬೇಕು ಈ ಪಾಪದಿಂದ ನನಗೆ ಬಿಡುಗಡೆ ಉಂಟಾಗಬೇಕೆಂಬುದಾಗಿ ಹೇಳಿದಾಗ ತಕ್ಷಣವಾಗಿ ಆ ದೇವ ಪ್ರಸನ್ನತೆ ಆ ಕುಡುಕನ ಜೀವಿತವನ್ನು ವಸ್ತು ಬದಲಾಯಿಸ್ತು ನಮ್ಮ ಜೀವಿತದಲ್ಲಿ ಕೂಡ ಆ ದೇವ ಪ್ರಸನ್ನತೆ ಅವರು ಚಾಲ್ಸ್ ಅವರು ಏನಾದರೂ ದೇವ ಬಲ ಕಡಿಮೆ ಆಯಿತು ಎಂಬುದಾಗಿ ತಿಳಿದಾಗ ಅವರು ಕಾಡಿಗೆ ಹೋಗಿಬಿಡ್ತಾ ಇದ್ರಂತೆ ಹೋಗಿ ದೀರ್ಘಕಾಲ ಬೈಬಲ್ನ ರೀಡ್ ಮಾಡೋದು ಏನು ಊಟ ಮಾಡ್ತಾ ಇರಲಿಲ್ಲ ಉಪವಾಸದಿಂದ ಪ್ರಾರ್ಥನೆ ಮಾಡಿ ಅನೇಕ ಗಂಟೆಗಳವರೆಗೂ ಬೈಬಲ್ನ ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿ ಆ ಪ್ಲೇಸಿಗೆ ಅಥವಾ ತಿರುಗಿ ಅವರು ಊರಿಗೆ ಬರುವಾಗ ಅನೇಕ ಜನರು ಪಾಪದಿಂದ ಬಿಡುಗಡೆಯನ್ನು ಹೊಂದಿಕೊಂಡು ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸುತ್ತಾ ಇದ್ದಾರಂತೆ ಹಾಗಾದರೆ ನೀವು ಸಹ ಉಪವಾಸದೊಂದಿಗೆ ಪ್ರಾರ್ಥನೆ ಮಾಡುವಾಗ ಆ ದೇವ ಪ್ರಸನ್ನತೆ ಹಲಲು ಯ ನಿಮ್ಮ ಪಾಪದ ಜೀವಿತವನ್ನು ಓಸ್ತೋತ್ರ ಕರ್ತನು ಓಸ್ತೋತ್ರ ಅದನ್ನು ನೀಗಿಸುವಂಥವರಾಗಿದ್ದಾರೆ ನೋಡ್ರಿ ನಾವು ಶಾರೀರಿಕವಾದ ಈ ಮಾಂಸದಲ್ಲಿ ಜೀವಿಸ್ತಾ ಇದ್ದಾವೆ ಆದರೆ ನಾವು ಉಪವಾಸದಿಂದ ಪ್ರಾರ್ಥಿಸುವಾಗ ಪವಿತ್ರಾತ್ಮನು ನಮ್ಮಲ್ಲಿ ಕ್ರಿಯೆ ಮಾಡ್ತಾರೆ ಪವಿತ್ರಾತ್ಮನು ನಮ್ಮ ಮೇಲೆ ಬರ್ತಾರೆ ಆಗ ನಮ್ಮ ಜೀವಿತ ಪರಿಶುದ್ಧಗೊಳ್ಳುತ್ತದೆ ಉಪವಾಸ ನಿಮ್ಮನ್ನು ಪಾಪದಿಂದ ಬಿಡುಗಡೆಗೊಳಿಸುತ್ತದೆ ನಿರಂತರವಾಗಿ ಹೊಸ್ತೋತ್ರ ದೇವರನ್ನ ಹುಡುಕಿ ಉಪವಾಸದಿಂದ ಪ್ರಾರ್ಥಿಸ್ರಿ ಪಾಪದಿಂದ ಬಿಡುಗಡೆ ಉಂಟಾಗುವಂಥದ್ದಾಗಿದೆ ನಾವು ಶರೀರಕ್ಕೆ ಊಟ ಕೊಡ್ತೀವಿ 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 ಅದು ಶರೀರದ ಇಚ್ಛೆಗಳನ್ನು ಉಂಟು ಮಾಡ್ತದೆ ಆದರೆ ಒಳಗಡೆ ಒಬ್ಬ ಆತ್ಮೀಕ ಮನುಷ್ಯನೇ ತಾನೆ ಆ ಮನುಷ್ಯನಿಗೆ ನೀವು ಉಪವಾಸದಿಂದ ಹುಡುಕುವಾಗ ಒಳಗೆ ಆತ್ಮೀಕ ಮನುಷ್ಯನ ಗಟ್ಟಿಯಾಗಿ ಅದರ ನಿಮಿತ್ತವಾಗಿ ಹಲಲು ಯ ಎಲ್ಲ ಶಾರೀರಿಕ ಇಂದ್ರಿಯಗಳ ಆ ಸ್ವಭಾವಗಳನ್ನು ಜಯಿಸಬಹುದ ಸೈತಾನನನ್ನು ಜಯಿಸಬಹುದಾ ಕತ್ತಲೆಯ ಶಕ್ತಿಗಳನ್ನು ಜಯಿಸಬಹುದು ಪಾಪದ ಶಕ್ತಿಗಳನ್ನು ಜಯಿಸಬಹುದು ಹಾಗಾದರೆ ನಿಮ್ಮ ಪಾಪಗಳನ್ನು ಜಯಿಸಲು ಉಪವಾಸದಿಂದ ಪ್ರಾರ್ಥಿಸಿರಿ ಅದು ಮಾತ್ರವಲ್ಲ ನಾವು ಉಪವಾಸ ಯಾವುದಕ್ಕಾಗಿ ಮಾಡಬೇಕು ಒಂದು ನಾನು ಹೇಳಿದೆ ನಮ್ಮ ಜೀವಿತದಲ್ಲಿ ಪಾಪದಿಂದ ಬಿಡುಗಡೆಗಾಗಿ ನಮಗೆ ಪ್ರಾರ್ಥನೆಗಳಿಗೆ ಉತ್ತರ ಸಿಗುವುದಕ್ಕಾಗಿ ಅದು ಮಾತ್ರವಲ್ಲ ಕೆಲವೊಂದು ಸಂಗತಿಗಳಿಗೆ ಉಪವಾಸದಿಂದ ಮಾತ್ರ ಬಿಡುಗಡೆ ಇರ್ತದೆ ಯೇಸುಸ್ವಾಮಿ ಸ್ವಾಮಿ ಒಂದು ಸಾರಿ ಬೆಟ್ಟದ ಮೇಲಿರುವಾಗ ಕೆಳಗಡೆ ಒಬ್ಬ ದೆವ್ವ ಹಿಡಿದ ಮನುಷ್ಯನನ್ನು ಕರೆ ತಂದರು ಆ ತಂದಾಗ ಈ ಶಿಷ್ಯರು ಟ್ರೈ ಮಾಡಿದ್ರು ದೆವ್ವ ಓಡಿಸಲಿಕ್ಕೆ ಅವರಿಗೆ ಆಗಲಿಲ್ಲ ಯೇಸು ಸ್ವಾಮಿ ಒಂದು ಮಾತು ಹೇಳಿದ್ರೆ ದೆವ್ವ ಅವನನ್ನು ಬಿಟ್ಟು ಹೋಯ್ತು ಅವನಿಗೆ ಸೌಖ್ಯವಾಯ್ತು ಆ ಪರ್ಸ್ನಲ್ ಆಗಿರುವಾಗ ವೈಯಕ್ತಿಕವಾಗಿರುವಾಗ ಬಂದು ಶಿಷ್ಯರು ಕೇಳ್ತಾ ಇದ್ದಾರೆ ನಮಗೆ ಯಾಕೆ ಆಗಲಿಲ್ಲ ಸ್ವಾಮಿ ಹಾಗೆ ದೇವರು ಹೇಳ್ತಾ ಇದ್ದರೆ ಈ ಜಾತಿಯು ಉಪವಾಸ ಪ್ರಾರ್ಥನೆಯಿಂದ ಮಾತ್ರ ಹೋಗ್ತದೆ ನಮ್ಮ ಜೀವಿತದಲ್ಲಿ ಕೂಡ ಕೆಲವೊಂದು ವಿಷಯಗಳಿಗೆ ಪರಿಹಾರ ಉಪವಾಸ ಪ್ರಾರ್ಥನೆ ಸಾಲದಲ್ಲಿ ಬಿದ್ದು ಒದ್ದಾಡುತ್ತಾ ಇದ್ದೀರಾ ಕೌಟುಂಬಿಕವಾದ ಸಮಸ್ಯೆಯ ಸೈತಾನನು ತರುವಂಥ ಕಾಯಿಲೆಗಳು ಅನೇಕ ಸಂಗತಿಗಳು ಉಪವಾಸದೊಂದಿಗೆ ದೇವರನ್ನ ಹುಡುಕ್ರಿ ಕೆಲವ್ರು ನೋಡ್ರಿ ದುಡಿತಾ ಇರ್ತಾರೆ ದುಡಿತಾ ಇರ್ತಾರೆ ಆದರೂ ಅವ್ರ ಜೀವನದಲ್ಲಿ ಒಂದು ಬೆಳವಣಿಗೆ ಇಲ್ಲ ಪ್ರೇಯರ್ ಮಾಡ್ರಿ ಪ್ರೇಯರ್ ಮಾಡಿ ಎಲ್ಲ ಸೈತಾನನ ಕ್ರಿಯೆಗಳನ್ನು ಆಲ್ರೆಡಿ ದೇವರು ಲಯಪಡಿಸಿದ್ದಾರೆ ಓಸ್ತತ್ರ ನೀವಿನ್ನೂ ಉಪವಾಸದೊಂದಿಗೆ ಕರ್ತನನ್ನು ಹುಡುಕುವಾಗ ಸೈತಾನನು ಓಸ್ತೋತ್ರ ಜಜ್ಜಲ್ಪಡ್ತಾನೆ ಅವನ ಕಾರ್ಯಗಳು ಅಳಿದು ಹೋಗ್ತದೆ ಹಾಲಲು ಯಾ ಓಸ್ತೋತ್ರ ಕರ್ತನು ನಿಮಗೆ ಓಸ್ತೋತ್ರ ಆತ್ಮೀಕ ಹೋರಾಟದ ಪ್ರಾರ್ಥನೆಯಲ್ಲಿ ಈ ಉಪವಾಸದ ಪ್ರಾರ್ಥನೆ ನಮಗೆ ಜಯವನ್ನು ಕೊಡುವಂಥದ್ದಾಗಿದೆ ಪ್ರೀತಿಯುಳ್ಳ ದೇವಜನರೇ ನಿಮ್ಮ ಜೀವಿತದಲ್ಲಿ ಭಯಭ್ರಾಂತರಾಗಿದ್ದೀರಾ ಕೆಲವೊಂದು ವಿಷಯಗಳು ಏನು ಎಂಬುದಾಗಿ ಅರ್ಥವಾಗ್ತಾ ಇಲ್ವಾ ಸೋತು ಹೋಗಬೇಡ್ರಿ ಉಪವಾಸದೊಂದಿಗೆ ಪ್ರಾರ್ಥನೆ ಮಾಡಿರಿ ನಿಶ್ಚಯವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಸ್ತೋತ್ರ ಬಿಡುಗಡೆಯನ್ನು ಕೊಡುತ್ತಾರೆ ನೀವು ಉಪವಾಸದಿಂದ ಪ್ರಾರ್ಥನೆ ಮುಗಿಸಿದಾಗ ನಿಮ್ಮ ಭಯಗಳು ಮಾಯವಾಗ್ತದೆ ದೆವ್ವ ನಿಮ್ಮನ್ನು ನೋಡಿ ಓಡಿ ಹೋಗ್ತದೆ ಹಲವು ಯಾ ವೈರಿಗಳು ಸೋಲಿಸಲ್ಪಡ್ತಾರೆ ಓ ಸ್ತೋತ್ರ ನಾವು ನೋಡ್ತೇವೆ ಒಂದು ಸ್ವಾಮಿವೆಲ ಅಲ್ಲಿ ಇಸ್ರಾಯರು ತಮ್ಮ ಅವರ ವಿರುದ್ಧವಾಗಿ ಬಂದಾಗ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಸಾಮುವೆಲನ ಬಳಿ ಹೋದಾಗ ಸ್ವಾಮಿವೆಲನ ಇಸ್ರಾಯಲ್ ಆಲೋಚನೆ ಕೊಡ್ತಾ ಇದ್ದಾರೆ ಬಂದರೆ ನಾವು ಮಿಚ್ಚೆಯಲ್ಲಿ ಕೂಡಿ ಬರೋಣ ನಾವು ಯಹೋವನ ಸಮ್ಮುಖದಲ್ಲಿ ನಾವು ಉಪವಾಸದಿಂದ ಪ್ರಾರ್ಥನೆ ಮಾಡೋಣ ಎಂಬುದಾಗಿ ದೇವರ ಮುಂದೆ ಉಪವಾಸದಿಂದ ಅವರು ತಮ್ಮ ಪಾಪಗಳನ್ನು ಹರಿಕೆ ಮಾಡಿ ದೇವರೇ ನಮ್ಮ ವಿರೋಧಿಗಳ ಬರ್ತಾ ನಮ್ಮ ಜೀವನದಲ್ಲಿ ಒಂದು ಬಿಡುಗಡೆ ಎಂಬುದಾಗಿ ಓ ಸ್ತೋತ್ರ ಅವರೆಲ್ಲರೂ ಸೇರಿ ಕರ್ತನನ್ನ ಹುಡುಕಿದಾಗ ದೇವರ ವಾಕ್ಯ ಹೇಳುತ್ತದೆ ಅವರ ವಿರೋಧವಾಗಿ ಬಂದಂತ ಆ ವೈರಿಗಳ ದೇವರು ಚದುರಿಸಿ ದೇವರು ಜಯ ಕೊಟ್ರಂತೆ ಹಾಗಾದ್ರೆ ನಮ್ಮ ಜೀವಿತದಲ್ಲಿ ಕೂಡ ಒಂದು ಜಯ ಬೇಕಲ್ವಾ ನಮಗೆ ಒಂದು ಬಿಡುಗಡೆ ಬೇಕಲ್ವಾ ಹಾಗಾದ್ರೆ ಉಪವಾಸದೊಂದಿಗೆ ಕರ್ತನನ್ನು ಹುಡುಕ್ರೆ ಉಪವಾಸದೊಂದಿಗೆ ಕರ್ತನ ಸಮ್ಮುಖದಲ್ಲಿ ಕಾಯ್ರೆ ಉಪವಾಸದೊಂದಿಗೆ ದೇವರನ್ನು ದೃಷ್ಟಿಸಿರಿ ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನು ದೇವರು ಕೊಡಲಿಕ್ಕಿದ್ದಾರೆ ಒಂದು ನಿಮಿಷ ನಮ್ಮ ಕಣ್ಗಳನ್ನು ಮುಚ್ಚೋನ ಹಲವು ಈ ದಿನ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋಣ ಸ್ವಾಮಿ ನನ್ನ ಜೀವಿತದಲ್ಲಿ ಉಪವಾಸಕ್ಕಾಗಿ ದೇವರೇ ನನ್ನನ್ನು ಸಮರ್ಪಿಸಿ ಕೊಡ್ತಾನೆ ಒಂದು ದಿನವಾದರೂ ಒಂದು ಹೊತ್ತಾದರೂ ಸ್ವಾಮಿ ನಿನ್ನನ್ನು ಹುಡುಕುವುದಕ್ಕಾಗಿ ಬರ್ತಾನೆ ನನಗೆ ನಿನ್ನ ಪ್ರಸನ್ನತೆ ಬೇಕು ನಿನ್ನ ನಾನಿನ್ನ ಹೆಚ್ಚು ತಿಳಿಯಬೇಕು ದೇವರೇ ಸ್ತೋತ್ರ ಸ್ತೋತ್ರಪ್ಪ ನಾನು ಉಪವಾಸದೊಂದಿಗೆ ಪ್ರಾರ್ಥನೆ ಮಾಡಬೇಕಪ್ಪ ನನ್ನ ಜೀವಿತದಲ್ಲಿ ಎಷ್ಟೋ ಕಷ್ಟಗಳು ಎಷ್ಟೋ ದೇವರೇ ಬಾಧೆಗಳು ನನಗೆ ಬಿಡುಗಡೆ ಬೇಕು ನನಗೆ ಪಾಪದಿಂದ ಬಿಡುಗಡೆ ಬೇಕು ದೇವರೇ ಸ್ತೋತ್ರ ಅಲ್ಲೆಲ್ಲೋ ಯಾ ನಿನ್ನ ಸಮ್ಮುಖದಲ್ಲಿ ನನ್ನನ್ನೇ ನಾನು ಪರೀಕ್ಷಿಸಿಕೊಳ್ಳಬೇಕಪ್ಪ ಓ ಸ್ತೋತ್ರ ಹಾಲೆಲ್ಲೋ ಯ ಉಪವಾಸ ಪ್ರಾರ್ಥನೆ ಮಾಡುವಾಗ ನೀವು ನಮ್ಮ ಪ್ರಾರ್ಥನೆ ಕೇಳ್ತೀರಪ್ಪ ದೇವರೇ ವೈರಿ ಎಲ್ಲ ಕುತಂತ್ರಗಳಿಂದ ಬಿಡುಗಡೆ ಕೊಡ್ತೀರ ಸ್ವಾಮಿ ಓ ಸ್ತೋತ್ರ ಹಾಲೆಲ್ಲೋಯ ನಮ್ಮ ಜೀವಿತದಲ್ಲಿ ಅದ್ಭುತವನ್ನ ಮಾಡ್ತೀರಾ ಹಾಲೆಲ್ಲೋಯ ನಿಮಗೆ ಸ್ತೋತ್ರ ನಮ್ಮ ಪಾಪದ ಸ್ವಭಾವಗಳು ಕಳಚಿ ಬೀಳುತ್ತದೆ ಅದಕ್ಕಾಗಿ ನಿಮಗೆ ಸ್ತೋತ್ರಪ್ಪ ಎಲ್ಲರೂ ಸ್ತೋತ್ರ ಮಾಡ್ರಿ ಹಾಲೆಲ್ಲೂಯ್ಯ ನಿಮಗೆ ಸ್ತೋತ್ರಪ್ಪ ಎಸಪ್ಪ ನಿಮಗೆ ವಂದನೆ ಹಾಲಲು ಯಾ ಈ ದಿನಗಳಲ್ಲಿ ದೇವರನ್ನು ಹುಡುಕುವ ದಿನಗಳಾಗಿರಲಿ ದೇವರೇ ಸ್ತೋತ್ರ ಎಸಪ್ಪ ಈ ಬ್ಯುಸಿಯಾದ ಲೋಕದಲ್ಲಿ ಸ್ವಾಮಿ ಹಾಲಲು ಯಾ ಓ ಸ್ತೋತ್ರ ಅನೇಕ ಸಾರಿ ನಾವು ಸ್ತೋತ್ರ ಓ ಸ್ತೋತ್ರ ನಮ್ಮ ದೇವರನ್ನೇ ನಾವು ಮರೆತು ಬಿಟ್ಟಿದ್ದೇವೆ ಪ್ರಾರ್ಥನೆಯನ್ನು ಮರೆತು ಬಿಟ್ಟಿದ್ದೇವೆ ಉಪವಾಸ ಪ್ರಾರ್ಥನೆ ಇಲ್ಲವೇ ಇಲ್ಲ ಹಾಲಲು ಯಾ ಒಪ್ಪಿಸಿಕೊಡೋಣ ಕರ್ತನೇ ನಿನ್ನನ್ನು ಹುಡುಕ್ತೇನಪ್ಪ ನಿನ್ನನ್ನು ಭಯಸ್ತೇನೆ ಸ್ವಾಮಿ ಹಾಲಲ್ಲು ಯಾ ಹಾಲೆಲ್ಲೂ ಯಾ ಈ ದಿನ ಸ್ವಾಮಿ ನಮ್ಮೊಂದಿಗೆ ನೀವು ಮಾತನಾಡಿದ್ದೀರಾ ನಾವು ನಿಮ್ಮ ಸಮ್ಮುಖದಲ್ಲಿ ಕಾಯ್ತೇವೆ ನೀನು ಬಯಸುವಂಥ ಉಪವಾಸವನ್ನು ನಾವು ಮಾಡ್ತೇವೆ ಹಾಲೆಲ್ಲೂ ನಿನ್ನ ವಾಕ್ಯ ಅನುಸಾರವಾದಂಥ ಉಪವಾಸವನ್ನು ಮಾಡ್ತೇವೆ ಉಪವಾಸ ಪ್ರಾರ್ಥನೆಯಲ್ಲಿ ನಿಮ್ಮನ್ನು ಹುಡುಕ್ತೇವೆ ನಮ್ಮನ್ನು ನಾವು ತಗ್ಗಿಸಿಕೊಳ್ತೇವೆ ಸ್ವಾಮಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ತೇವೆ ಸ್ವಾಮಿ ಹಾಲೆಲ್ಲೂ ಯಾ ಇಬ್ಬ್ರೇ ನಮ್ಮ ಜೀವಿತದಲ್ಲಿ ಸ್ವಾಮಿ ಅನೇಕ ವಿಷಯಗಳಲ್ಲಿ ಒಂದು ತಡೆಗಳು ಉಂಟಾಗ್ತಾ ನಾವು ಉಪವಾಸ ಪ್ರಾರ್ಥನೆ ಮಾಡಿ ನಾವು ಜಯವನ್ನು ಪಡೆದುಕೊಳ್ಳುತ್ತೇವೆ ಸ್ವಾಮಿ ಒಪ್ಪಿಸಿಕೊಡೋಣ ಹಾಲಲ್ಲೂ ಯಾ ಇವತ್ತು ಯಾರ್ಯಾರು ತೀರ್ಮಾನ ತೆಗೆದುಕೊಳ್ತೀರೋ ನಿಮಗಾಗಿ ನಾನು ಪ್ರಾರ್ಥನೆ ಮಾಡಲಿಕ್ಕಿದ್ದೇನೆ ಹಾಲಲು ಯಾ ಕರ್ತನು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಜೀವಿತದಲ್ಲಿ ಹಾಲಲು ಯಾ ಕರ್ತನು ನೂತನ ಸಂಗತಿಗಳನ್ನು ಮಾಡಲಿಕ್ಕಿದ್ದಾರೆ ನಿಮಗೊಂದು ಬಿಡುಗಡೆ ಉಂಟಾಗಲಿಕ್ಕಿದೆ ನಿಮ್ಮ ಜೀವಿತದಲ್ಲಿ ಅದ್ಭುತ ನಡೆಯಲಿಕ್ಕಿದೆ ಒಪ್ಪಿಸಿಕೊಡೋಣ ಹಾಲೆಲ್ಲು ಯ ನಿಮಗೆ ಒಂದನೇ ಸಪ ನಿಮಗೆ ಒಂದನೇ ರಾಜ ಹಾಲೆಲ್ಲೋ ಯ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ದಿನ ಕೂಡ ಸ್ವಾಮಿ ಅಪ್ಪ ನಿಮ್ಮ ಸಮ್ಮುಖದಲ್ಲಿ ಬಂದು ದೇವರೇ ನಾವು ಪ್ರಾರ್ಥಿಸಲಿಕ್ಕೆ ಆರಾಧನೆ ಮಾಡಲಿಕ್ಕೆ ನಮಗೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ವಾಕ್ಯದ ಮುಖಾಂತರ ನಮ್ಮೊಡನೆ ನೀವು ಮಾತನಾಡಿದ ಹಾಗೆ ಈ ದಿನಗಳು ನಿಮ್ಮನ್ನ ಹುಡುಕುವ ದಿನಗಳಾಗಿರಲಿ ಉಪವಾಸದಿಂದ ಪ್ರಾರ್ಥಿಸುವ ದಿನಗಳಾಗಿರಲಿ ನಿನ್ನನ್ನು ಬಯಸುವ ದಿನಗಳಾಗಿರಲಿ ಸ್ವಾಮಿ ಬಲಪಡಿಸ್ರಿ ದೇವರೇ ಸ್ತೋತ್ರ ಇವತ್ತು ತೀರ್ಮಾನ ತೆಗೆದುಕೊಂಡಪ್ಪ ಉಪವಾಸ ಮಾಡಲಿಕ್ಕಿರುವ ದೇವ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತೇನೆ ಅವರ ಒಂದೊಂದು ವಿಷಯದಲ್ಲಿ ಒಂದು ಬಿಡುಗಡೆ ಉಂಟಾಗಲಿ ಆತ್ಮಿಕ ವಿಷಯದಲ್ಲಿ ಸ್ವಾಮಿ ಒಂದು ದೊಡ್ಡ ಬದಲಾವಣೆ ಉಂಟಾಗಲಿ ಅವರ ಉಪವಾಸ ಇರುವಾಗಲೇ ಎಲ್ಲ ಪಾಪದ ಚಟಗಳು ದೇವರೇ ಸ್ತೋತ್ರ ಬಲಹೀನತೆಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗ್ಲಪ್ಪ ದೇವರೇ ಅವರು ಉಪವಾಸದಿಂದ ಇರುವಾಗಲೇ ಎಲ್ಲ ಸೈತಾನನ ಕ್ರಿಯೆಗಳು ಮಾಟ ಮಂತ್ರದ ಕ್ರಿಯೆಗಳು ದುಷ್ಟಾತ್ಮನ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಲಯವಾಗಲೆಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ ಅದ್ಭುತ ನಡೆಯಲಿ ಸ್ವಾಮಿ ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ದೇವರೇ ಮುಟ್ಟಿದ್ದಕ್ಕಾಗಿ ಸ್ತೋತ್ರ ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ ಆಮೇಲೆ ಪ್ರೈಸ್ ಅಲಾಡ್ ಈ ದಿನ ದೇವರ ವಾಕ್ಯವನ್ನ ಧ್ಯಾನಿಸಿದ ಹಾಗೆ ಉಪವಾಸದೊಂದಿಗೆ ನಾವು ಕರ್ತನನ್ನು ಹುಡುಕೋಣ ಒಂದು ದಿನವಾದ್ರು ಒಂದು ಹೊತ್ತಾದರೂ ನಾವು ಪ್ರತ್ಯೇಕಿಸಿ ದೇವರನ್ನ ಹುಡುಕಿ ನೋಡ್ರಿ ಕರ್ತನು ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಬ್ರೇಕ್ ಥ್ರೂವನ್ನು ಕೊಡಲಿಕ್ಕಿದ್ದಾರೆ ನಿಮಗಾಗಿ ನಿಮ್ಮ ಕುಟುಂಬಕ್ಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇ ಈ ಸೇವೆಗಾಗಿ ಪ್ರಾರ್ಥಿಸುವವರಿಗಾಗಿ ಸ್ತೋತ್ರ ಈ ಸೇವೆಗಾಗಿ ಕೆಲವರು ನಿಮ್ಮ ಅತ್ಯಮೂಲ್ಯವಾದ ಕಾಣಿಕೆಗಳನ್ನು ಬಿತ್ತುತ್ತಾ ಇದ್ದೀರ ಕರ್ತನು ಗಮನಿಸುತ್ತಾ ಇದ್ದಾರೆ ಕರ್ತನು ಹೇರಳವಾಗಿ ಪರಲೋಕದ ದ್ವಾರವನ್ನು ತೆರೆದು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡಲಿ God bless you all.